ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಮತ್ತೊಂದು ಹುಡುಗ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡೋದಲ್ಲಿ ಹಿಂದುಳಿದವರ ಕಲ್ಯಾಣ ಇಲಾಖೆ 2022-23 ಸಾಲಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವನ್ನು December 30 ನಿಗದ ಮಾಡಿದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪಿಡೋಣ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟಾದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ OBC ಕೆಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಕೂಡ ಕರೆದರೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ದಿನಾಂಕವನ್ನು December 31, 2022 ಕೂಡ ನಿಗದಿ ಮಾಡಿ ಅದಕ್ಕೆ ಅಪ್ಲಿಕೇಶನ್ನ ಕಾಲ್ ಫಾರ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಏನಿದೆ ಅದರ ಮಾಹಿತಿ ಏನೇನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ 2022-23 ಸಾಲಿನ ಹಿಂದುಳಿದವರ ಕಲ್ಯಾಣ ಇಲಾಖೆ ಮೂಲಕ ನೀಡುತ್ತಾ ಇರತಕ್ಕಂಥ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಹ ಅಭ್ಯರ್ಥಿಗಳಿಗೆ ಕರೆದಿದ್ದಾರೆ. ಸೊ ಇದಕ್ಕೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಇಟ್ಕೋಬೇಕು ಮತ್ತು ಎಷ್ಟು ಅಮೌಂಟ್ ಬರುತ್ತೆ ಏನು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡುತ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಯಾವ ಕೆಟಗರಿ ಸೇರಿರಬೇಕಂದ್ರೆ OBC ಕೆಟಗರಿ ಮತ್ತು ಕೆಟಗರಿ 1 ಸೇರಿರಬೇಕಾಗುತ್ತೆ. ಅಲೆಮಾರಿ ವಿದ್ಯಾರ್ಥಿ ಕೂಡ ಅರ್ಹ ಇದ್ದಾರೆ. ಇದಕ್ಕೆ ಇದರಲ್ಲಿ ಏನೇನು ಬರುತ್ತಪ್ಪ ಅಮೌಂಟ್ ಅಂದರೆ ವಿದ್ಯಾರ್ಥಿ ವೇತನ, ಫೀ ರಿಂಬರ್ಸ್ಮೆಂಟು ಮತ್ತು ಊಟ ಮತ್ತು ವಸತಿ ಯೋಜನೆ, ವಿದ್ಯಾಸಿರಿ ಯೋಜನೆ ಕೂಡ ಇದರಲ್ಲಿ ಬರ್ತಾ ಮೂರು ಬರ್ತಾ ಹೋಗ್ತವೆ. ಸೊ ಇದಕ್ಕೆ ನೋಡಿ, ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು December 31 ಕೂಡ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು bcw.karnataka.gov ಮುಖಾಂತರ ಹೋಗಿ ಅಥವಾ SSP postmatric.karnataka.gov.in ಮುಖಾಂತರ ಕೂಡ ನಾನು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಲ್ಲ, SSP postmatric ಸ್ಕಾಲರ್ಶಿಪ್ಗೆ ಲಾಗಿನ್ ಆಗಬೇಕಾಗತ್ತೆ. ನೀವು ಲಾಗಿನ್ ಆಗಿ ಅರ್ಜಿನ ಕೂಡ ಸಲ್ಲಿಸಬೇಕಾಗತ್ತೆ. ಸೊ ಇದು ವೆರಿ ಬಿಗ್ ಅಪ್ಡೇಟು. ಮತ್ತು ಅದರ ಬಗ್ಗೆ ಏನಾದರೂ ನಿಮಗೆ ತೊಂದರೆಗಳಿದ್ದಪ್ಪ ಅಂದರೆ OBC ಕೆಟಗರಿ ಸೇರಿರ್ತಕ್ಕಂಥ ಹಿಂದುತ್ವ ಕಲ್ಯಾಣ ಇಲಾಖೆ ಟೋಲ್ ಫ್ರೀ ನಂಬರ್ 8050077004 ಮತ್ತು ಅದರ ಜೊತೆಗೆ 8050077005 ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳ್ಕೋಬೋದಾಗಿದೆ. ಮತ್ತು ಅದರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ. ಮತ್ತು ಅದರ ಜೊತೆಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಯಾವ್ಯಾವು ಏನು ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಕುಟುಂಬ ಐಡಿನ ಕ್ರಿಯೇಟ್ ಮಾಡೋದು ಕಂಪಲ್ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಈ ವರ್ಷ ಏನಪ್ಪ ಅಂದರೆ ಮತ್ತು ವಿದ್ಯಾರ್ಥಿ ಆಧಾರ್ ಕಾರ್ಡ್ನಲ್ಲಿರೋ ಹಾಗೆ ಹೆಸರು, ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿ ಇಮೇಲ್ ಐ ಡಿ, ವಿದ್ಯಾರ್ಥಿ SSLC ನೋಂದಣಿ ಸಂಖ್ಯೆ, ಆಮೇಲೆ ಜಾತಿಯ ಆದಾಯ ಪ್ರಮಾಣ ಪತ್ರ, ಅದರ ಜೊತೆಗೆ ನಿಮ್ಮ ಎಲ್ಲಿ ವಾಸವಾಗಿದ್ದರೆ ಅದರ ತಾಲೂಕು, ಜಿಲ್ಲೆ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು, ವಿದ್ಯಾರ್ಥಿ ಕಾಲೇಜು ದಾಖಲಾತಿ ಸಂಖ್ಯೆ ಮತ್ತು ಸಂಬಂಧಪಟ್ಟ ದಾಖಲೆಯ ದೃಢೀಕರಣ ಸಂಖ್ಯೆಯನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಯಿತು. ಒಂದುವರೆ ನೀವು ಹಾಸ್ಟೆಲಲ್ಲಿ ಅರ್ಜಿ ಹಾಕಿದ್ರೆ ಹಾಸ್ಟೆಲ್ ಡೀಟೇಲ್ಸ್, ಹಾಸ್ಟೆಲ್ ಅಪ್ಲಿಕೇಶನ್ ಐ ಡಿ ಕೂಡ ನಂಬರ್ ಕೂಡ ಹಾಕಬೇಕಾಗತ್ತೆ. ಮತ್ತು ಅದರ ಜೊತೆಗೆ ಈ ವರ್ಷ ಏನಪ್ಪ ಅಂದರೆ kutumba.services.karnataka.gov.in ಮುಖಾಂತರ ಕುಟುಂಬ ಐಡಿನ ಕ್ರಿಯೇಟ್ ಮಾಡದೇ ಇರತಕ್ಕಂಥ ವಿದ್ಯಾರ್ಥಿ ಯಾವುದೇ ಕಾರಣ ಕೂಡ ಅವರ ಸೇಮ್ ರೈತ ವಿದ್ಯಾನಿಧಿ ಇರ್ಬೋದು, ಮತ್ತು ಅದರ ಜೊತೆಗೆ ಬೇರೆ ಕೆಟಗರಿ ಬರ್ತಕ್ಕಂಥ ಸ್ಕಾಲರ್ಶಿಪ್ಗಳು ಕೂಡ ಲಭ್ಯವಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಮನುಷ್ಯರು ಮಾಡಿದ್ರು. ಹಾಗಾಗಿ ಕುಟುಂಬ ತಂತ್ರಾಂಶದಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನಿಮ್ಮ ತಂದೆ ತಾಯಿ ಹಾಕಿ, ಸೊ ನೀವು ಅದರಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ಕೂಡ 2022-23 ಸಣ್ಣ ವಿದ್ಯಾರ್ಥಿ ವೇತನ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರತಕ್ಕಂಥ ಬಿಗ್ ಅಪ್ಡೇಟು. ಯಾರ್ಯಾರು OBC ಕೆಟಗರಿ ಸೇರಿದರೆ, ಸೊ December 31 ಕೂಡ ಈಗ ಆಲ್ರೆಡಿ ನಿಗದಿ ಮಾಡಿದರೆ ಅದು ಮತ್ತೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಷ್ಟರೊಳಗೆ ನೀವು ಅರ್ಜಿ ಕೂಡ ಸಲ್ಲಿಸಿ. ಮತ್ತು ಯಾರು ಇನ್ನೂ ಕೂಡ ರಿಜಿಸ್ಟರ್ ನಂಬರ್ ಪುಷ್ ಆಗಿಲ್ಲ ಅವ್ರು ವೇಟ್ ಮಾಡ್ಕೋಬೇಕಾಗುತ್ತೆ. ಸೊ ನಂತರ ಅವ್ರು ಬಂದಮೇಲೆ ಅರ್ಜಿ ಕೂಡ ಸಲ್ಲಿಸ್ಬೋದಾಗಿದೆ. ಒಳ್ಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.